ಕಳಿಸಿದೆ ಒಮ್ಮೆಲೆ ಈಗ ಅಸಹಾಯಕ ವೀಕ್ಷಕ ನಾನು ಇನ್ನು ಮಾಡಲಿ ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯ ಮನುಷ್ಯ ಬದಲಾಗಲ್ಲ ಪರಿಸ್ಥಿತಿಗಳು ಬದಲಾಗಕ್ ಬಿಡಲ್ಲ ಅಮ್ಮ ಯಾಕೆ ಕಳಿಸ್ಬೇಕಿತ್ತು ನೇತ್ರ ಅವ್ರನ್ನ ಎಂಥ ಕೆಲಸ ಮಾಡಿಬಿಟ್ರಿ ನೇತ್ರ ಅವರೇ ನನಗೆ ಕಾಡ್ತಾ ಇರೋದು ನೀವಲ್ಲ ನಿಮ್ಮ ಸ್ವಭಾವ ನಿಮ್ಮಿಂದ ನಾನು ಎಷ್ಟೆಲ್ಲ ಪಡ್ಕೊಂಡಿದ್ದೀನಿ ಅಜ್ಜಿ ಸರಿ ಹೋದ್ರು ಪ್ರಾಜೆಕ್ಟ್ ಸಕ್ಸಸ್ ಆಯಿತು ನಿಮ್ಮಿಂದ ನಿಜವಾಗ್ಲೂ ನಾನು ಏನು ಪಡ್ಕೊಂಡೆ ಗೊತ್ತಾ ಅಪ್ಪನ ಕಳ್ಕೊಂಡೆ ಅವನ ನೋವಿಗೆ ಮುಲಾಮು ನಿಜ ನೇತ್ರ ಅವರೇ ನಿಮ್ಮಿಂದ ನನ್ನ ಡೈಲಿ ರೂಟೀನಲ್ಲಿ ನನ್ನ ದಿನಚರಿಯಲ್ಲಿ ಬದಲಾವಣೆಗಳಾಯ್ತು ಬದಲಾವಣೆಗಳಾಗ್ತಾ ಆಗ್ತಾ ನನ್ನ ಮನ್ಸಿಗೆ ಗೊತ್ತಿಲ್ಲದೆ ಅದಾಗದೆ ಮುಗ್ಧ ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡ್ತು ಆ ಪ್ರಶ್ನೆಗಳಿಗೆ ನಾನು ಉತ್ತರ ಹುಡುಕ್ತಾ ಹೋದೆ ಉತ್ತರ ಹುಡುಕ್ತಾ ಹುಡುಕ್ತಾ ನಮ್ಮಪ್ಪನ ಕಳ್ಕೊಂಡಿರೋ ನೋವನ್ನ ಮರ್ತೇ ಬಿಟ್ಟೆ ಗಾಯಬಾಗೋಯ್ತು ನಿಮ್ಮಿಂದ ಎಷ್ಟೆಲ್ಲ ಉಪಕಾರ ಪಡ್ಕೊಂಡಿದ್ದೀನಿ ನಾನು ನೇತ್ರ ಅವರೇ ಆದರೆ ನಾನೇನ್ ಮಾಡ್ತಾ ಇದ್ದೀನಿ ಏನ್ ಮಾಡ್ಲಿ ಅಂತ ಸುಮ್ಮನೆ ಇಲ್ಲೇ ಕೂತ್ಕೊಂಡಿದ್ದೀನಿ ಎಲ್ಲ ವಿಷಯ ಗೊತ್ತಿದ್ದು ನಾನು ನಿಮ್ಮ ಮನೆ ಕಡೆ ಬರ್ತಾ ಇಲ್ಲ ಅಲ್ಲ ನಾನು ಎಂತವನು ತಪ್ಪು ಮಾಡ್ತಾ ಇದೀಯ ಸಮುದ್ರ ಐ ಆಮ್ ಸಾರಿ ನೇತ್ರ ಅವರೇ ಐ ಆಮ್ ವೆರಿ ವೆರಿ ಸಾರಿ ಚಿಕ್ಕವನಾಗಿದ್ದಾಗ ಯಾರಾದರೂ ಪೊರಕೆಲ್ ಹೊಡೆದ್ರು ಏನು ಅನಿಸ್ತಾ ಇರಲಿಲ್ಲ ಅದೇ ದೊಡ್ಡವನಾದ್ಮೇಲೆ ಕಣ್ಬಿಟ್ಟು ಗುರಾಯಿಸಿದ್ರೆ ಸಾಕು ಕೋಪ ಒಳಗಡೆಯಿಂದ ಕೆರಳಿ ಬರುತ್ತೆ ಎತ್ತು ಬಿಡ್ತೀನಿ ವಿಕ್ಕಿ ತಮಾಷೆಗೆ ಹೊತ್ತು ಗೊತ್ತು ಇಲ್ವಾ ಸುಮ್ಮನೆ ಏನೇನೋ ಮಾತಾಡಬೇಡ ಸುಖದ ಸುಪ್ಪದ್ ಗೆಲ್ಲಿ ಸತ್ತೋಗೋಣ ಅನ್ಕೊಂಡಿದ್ದೆ ದರಿದ್ರದ ಮನೆ ಎಲ್ಲಿ ಹೋದ್ರು ಬೆಂಕಿನೇ ವಿಕ್ಕಿ ಪ್ಲೀಸ್ ಆಚೆ ಹೋಗು ತಲೆ ತಿನ್ಬೇಡ ಆಚೆ ಹೋಗು ಅಂದ್ರೆ ಎಲ್ಲಾದ್ರೂ ಹೋಗಿ ಸತ್ತೋಗು ಅಂತ ಅರ್ಥ ವಿಕ್ಕಿ ಏನಾಗಿದೆ ವಿಕ್ಕಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ ಸಾರಾಯಿ ಕುಡಿದು ಸತ್ತೋಣ ಅನ್ಸ್ತಾ ಇದೆ ವಿಕ್ಕಿ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ ಏನಾಯ್ತು ನೇತ್ರಾವತಿ ವಿಷಯದಲ್ಲಿ ನಾನು ಓವರಾಗಿ ಆಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಅನ್ಸ್ತಾ ಇದೆಯಲ್ಲ ಹೇಗಿದ್ವಿಣ್ಣ ಇಷ್ಟು ವರ್ಷ ಈ ಮನೇಲಿ ನಾವೆಲ್ಲ ಒಂದ್ ಕಡೆ ಅಪ್ಪ ಇಲ್ಲ ಇನ್ನೊಂದ್ ಕಡೆ ಅಮ್ಮ ಟೈಮ್ ಕೊಡ್ತಾ ಇಲ್ಲ
ಅಜಿತ್ ಬರೀ ಚಂದಮಾಮನ್ ಕತೆ, ಹೇಗೂ ಬೆಳೆದು ದೊಡ್ಡವನಾದೆ, ಆದರೆ ನೀನು ನನ್ನಿಂದ ಸಂಪೂರ್ಣವಾಗಿ ದೂರ ಆಗ್ಬಿಟ್ಟೆ ಅಮ್ಮನ ಜೊತೆ. ಐವತ್ ಕಡೆ ಹೊಡೆದಾಟ ಬಡದಾಟ ನಿಂದು, ಎಷ್ಟೊತ್ತಿಗೆ ಮನೆಗೆ ಬರ್ತಾ ಇದ್ದೆ? ನಿನ್ ಜೊತೆ ಏನಾದ್ರೂ ಶೇರ್ ಮಾಡಕ್ ಆಗ್ತೈತಾ? ನಿನ್ ಜೊತೆ ಒಂದ್ ನಾಲ್ಕು ಮಾತಾಡೋಣ ಅಂತ ಬಂದ್ರೆ ಮನೆ ನುಗ್ಗಿದ ತಕ್ಷಣ ನಿಂದ ಆರ್ಬಿಟ ಅಪ್ಪನ್ ಕೊಂದವನ ನಾನ್ ಬಿಡಲ್ಲ ಅಂತ ಕರ್ಮ ಕಾಂಡ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ನೇತ್ರಾವತಿ ಮನೆಗೆ ಬಂದ್ಲು. ನೇತ್ರಾವತಿನ ಗುರು ಗೈಡ್ ದೇವರು ಫಿಲಾಸಫರ್ ಅಂತ ನಾನು ಬುಡ್ಬಿಡ್ಕೆ ಅಲ್ಲಾಡ್ಸಲ್ಲ. ನೇತ್ರಾವತಿ ಮಾಡಿದ್ವಿ ಇಷ್ಟೇ. ನೇತ್ರಾವತಿ ನಮ್ಮನ್ನ ಅಳಕ್ ಬಿಡ್ಲಿಲ್ಲ. ನಮಗೇನು ಕಮ್ಮಿ ಆಗಿತ್ತೋ ಅದನ್ನು ಕೊಟ್ಲಷ್ಟೇ. ಅಂಥವಳು ಮನೆ ಬಿಟ್ಟು ಹೋಗ್ತಾಳಂದ್ರೆ ನಮಗೆ ಬೇಜಾರಾಗಲ್ವಾ? ದೇವ್ರು ವರ ಕೊಟ್ರು, ಪೂಜಾರಿ ವರ ಕೊಡಲ್ಲ ಅನ್ನೋ ಮಾತು ನಿಜ ಆಯ್ತಲ್ಲಣ್ಣ. ಅಮ್ಮ ನಿನ್ ಪಾಲಕ್ ದೇವ್ರು, ಇಲ್ಲಿ ಪೂಜಾರಿ ಯಾರು ಗೊತ್ತಾ? ಲಲಿತತ್ತೆ. ಲಲಿತತ್ತೆ ಪಿನ್ ಇಟ್ಟೆ ನೇತ್ರಾವತಿನ ಮನೆಯಿಂದ ಆಚೆ ಕಳಿಸಿರೋದು. ನೇತ್ರಾವತಿಯಿಂದ ನನಗೇನು ಆಗ್ಬೇಕಾಗಿಲ್ಲ, ಆದ್ರೆ ನೇತ್ರಾವತಿ ಮನೇಲಿ ಇರ್ಬೇಕು ಅನ್ನೋದು ನನ್ನ ಉದ್ದೇಶ. ಒಳ್ಳೆಯವರು ಈ ಮನೇಲಿ ಇರ್ಬೇಕಣ್ಣ, ಆವಾಗ್ಲೇ ನಮ್ಗೆಲ್ಲ ಪಾಸಿಟಿವ್ ಆಗಿರೋಕಾಗೋದು. ನಾನು ಈ ವಿಷಯನ ಇಲ್ಲಿಗೆ ಬಿಡಲ್ಲ. ಲಲಿತಾತನಂತೂ ನಾನು ಸುಮ್ಮನೆ ಬಿಡೋದೇ ಇಲ್ಲ. ವಿಕ್ಕಿ ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಸುಮ್ಮನಿರೋ, ಒಂದು ಮಾಡಕ್ಕೆ ಹೋಗಿ ಇನ್ನೊಂದು ಆಗುತ್ತೆ. ಆಮೇಲೆ ಕರಡಿ ರಾಮನಂತವರು ಈ ಮನೇಲಿರ್ಬೋದು, ಅದೇ ನೇತ್ರನಂತ ಒಳ್ಳೆಯವರು ಈ ಮನೇಲಿರ್ಬಾರ್ದಾ? ಅಣ್ಣ ನೀನು ಹೋಗಿ ಅಮ್ಮನ್ಗೇಳು, ನಮ್ಮ ಡಿಮ್ಯಾಂಡ್ ಇಷ್ಟೇ. ನಾವೆಲ್ಲ ಮೆಜಾರಿಟಿಗೆ ಬಂದಿದ್ದೀವಿ, ಈ ಮನೆಯಲ್ಲಿ ಒಳ್ಳೆಯವರು ಇರಬೇಕು. ವಿಕ್ಕಿ ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಎಷ್ಟೊತ್ತಿಗೆ ಮನೆಗೆ ಬರ್ತಾ ಇದ್ದೆ? ನಿನ್ ಜೊತೆ ಏನಾದರೂ ಶೇರ್ ಮಾಡಕ್ ಆಗ್ತೈತಾ? ನಿನ್ ಜೊತೆ ಒಂದ್ ನಾಲ್ಕು ಮಾತಾಡೋಣ ಅಂತ ಬಂದ್ರೆ ಮನೆ ನುಗ್ಗಿದ ತಕ್ಷಣ ನಿಂದ ಆರ್ಬಿಟ ಅಪ್ಪನ ಕೊಂದವನ ನಾನು ಬಿಡಲ್ಲ ಅಂತ ಕರ್ಮ ಕಾಂಡ. ಯಾರನ್ನು ತುಂಬಾ ಹಚ್ಕೋಬಾರ್ದು ನೇತ್ರ, ಕಳ್ಕೋಬೇಕಾಗಿ ಬರುತ್ತೆ. ಕಳ್ಕೊಂಡು ಒತ್ತಾಡೋ ಹಾಗಾಗುತ್ತೆ. ನನ್ನ ಜೀವನದಲ್ಲಿ ಬೆಳಕಿರ್ಲಿ ಅಂತ ನೀನ್ ನನಗೆ ಈ ದೀಪನ ಕೊಟ್ಟೆ. ಕತ್ಲೋ ಬೆಳಕೋ ಅದೆಲ್ಲ ಗೊತ್ತಿಲ್ಲ, ನೀನ್ ಮಾತ್ರ ನನ್ನ ಜೀವನದಲ್ಲಿ ಇಲ್ಲ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಕಣೆ. ಮಿಂಚು ನನಗೇನು ಹೇಳ್ಬೇಡ, ನನಗೆಲ್ಲ ಗೊತ್ತು. ನೇತ್ರನ ವಿಷಯ ತಾನೆ? ಯಾಕೋ ಮನೇಲಿ ಬರೀ ದೊಡ್ಡೋ ದರ್ಬಾರ ನಡೆಯೋದು ನಮ್ಮ ಮನ್ಸುಗಳಿಗೆ ಬೆಲೆನೇ ಇಲ್ವಾ? ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಿಂಚು. ಏನು ಮಾಡಲಿ ಅನ್ನೋ ಪ್ರಶ್ನೆ ಮಾತ್ರ ಮನಸ್ಸಲ್ಲಿ ಕೂತಿದೆ. ನೇತ್ರ ಒಳ್ಳೆಯವಳು ತಾನೆ? ಹೌದು ಒಳ್ಳೆಯವಳು. ಇದ್ದಷ್ಟು ದಿನ ನಾವು ಅವಳಿಂದ ಖುಷಿಯಾಗಿದ್ವಿ ತಾನೆ? ಹೌದು. ಅವಳು ಬಂದ್ಮೇಲೆ ನಮ್ಮಲ್ಲಿ ಬೇಜಾರು ಹೋಗಿದೆ ತಾನೆ? ಹೌದು ಹೋಗಿದೆ.
ಅವಳಿಂದ ನಮ್ಗೆಲ್ಲ ಸಿಕ್ತು. ನಿನ್ಗಂತೂ ಪ್ರಾಜೆಕ್ಟ್ ವಿಷಯದಲ್ಲಿ ದೊಡ್ಡ ಗೆಲುವೇ ಸಿಕ್ತು, ಆದ್ರೆ ಅವಳಿಗೇನು ಸಿಕ್ತು? ಸಂಬಳ ಅಂತ ಒಂದಷ್ಟು ದುಡ್ಡು, ಅಷ್ಟೇನಾ ನಮ್ಮ ಯೋಗ್ಯತೆ?